ಮುದುಕ ಆಗುದಂತ ಹೇಳಿದ್ರೆ ಹಾಗೆ ಹಾಗೆ ನನಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲವಾಗಿತ್ತು ನೋಡಿ, ನಾನು ಮುದುಕ ಆಗಿಲ್ಲವಾಗಿತ್ತು ಇಲ್ಲಿವರೆಗೆ. ಇದು ಹೊಸ ಅನುಭವ ಸ್ವಾಮಿ ನನಗೆ. ಮುಂದಾಗುವುದು ಈಗ ಆಯ್ತು ಅಷ್ಟೇ. ಏನು, ನಾನು ನಿಮಗೆ ಬೇರೆ ಯಾರು, ನೀನೇನು ಅಲ್ಲ, ನಿಮ್ಮ ಅಳಿಯ. ಈ ರೀತಿಯಾಗಿ ಘೋರವಾದ ಶಾಪವನ್ನು ಕೊಟ್ಟು ಬಿಟ್ರಿ. ಏನೋ ಒಂದು ಸಣ್ಣ ತಪ್ಪು ನಡೆದದ್ದು ಹೌದು. ನೀವು ಹೇಳಿದ ಮಾತಿಗೆ ನಾನು ತಪ್ಪಿ ನಡೀಲಿಲ್ಲ ಸ್ವಾಮಿ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಏನು, ನೀವು ಈಕೆಯನ್ನ ನಿನ್ನ ಸತಿಯಂತೆ ನೋಡು, ಜಲ ಕೇಳಿ ಎನ್ನೊಂದುಳಿದು ಅಂತ ಹೇಳಿದ್ದಿ. ಜಲ ಕೇಳಿ ಅಲ್ಲ, ಇದು ಕೇಳಿಯೇ ಕೇಳಿ ಒಂದುಳಿದು ಸತ್ಯಂತೆ ನೋಡ್ಕೊಳ್ಬೇಕು. ನಿನಗ ಹುಚ್ಚು ಬಿಡ್ಲಿಲ್ಲಲ್ಲ ಇನ್ನು. ಸರಿ ಸರಿ ಆಯ್ತು, ರತಿ ಕೇಳಿ ಒಂದುಳಿದು ಅಂತ ಹೇಳಿದ್ದೀರಿ ನೀವು ಸ್ವಾಮಿ. ಅದು ಅವತ್ತಿನ ಪಿತ್ತು ಇವತ್ ಬರ್ತೋಯ್ತು, ವೃದ್ಧ ಅದೆ ನೋಡಿ. ನೀವೆಲ್ಲ ನಜಿಯಾಡ್ತೀರಿ, ನನ್ ನಜಿಯಾಡ್ಲಿಕ್ಕೂ ಆಗುದಿಲ್ಲ. ನನ್ ಪರಿಸ್ಥಿತಿ ಬಹಳ ಕಷ್ಟಕ್ಕೆ ಬಂತು. ಇದು ರದ್ದಾಗಲ್ಲ, ಮೂಕಾಗುವಂತ ಶಾಪ ಕೊಟ್ಟರು ಕೊಟ್ಟೆ. ಈಗ ಹೆಚ್ಚಾಗಿ ಪ್ರಸಂಗ ಮಾಡಿದ್ರೆ ಮಾತಾಡ್ಲಿ. ಕೊಡು ಕೊಡು, ಹಾಕೊಂದು ಹೇಳಬೇಡಿ. ಕೊಡೋದಿದ್ರು ಕೊಡಿ, ಏನೋ ನಾಕ್ ಮಾತಾಡಿಯೇ ಬದುಕಿದ್ದೇನೆ, ಅದೊಂದು ಕೊಡಬೇಡಿ ಶಾಪ. ಕೊಡೋದಿದ್ರು ಕೊನೆಗೆ ಎಲ್ಲ ಮಾತುಕತೆ ನಿಂತ ಮೇಲೆ ಕೊಡ್ಬೋದು. ರತಿ ಕೇಳಿ ಮನಿ, ರತಿ ಕೇಳಿ ಅಲ್ವೇನೆ, ರತಿ ಕೇಳಿ ಒಂದುಳಿದು ಅಂತ ತಾವು ಹೇಳಿದ್ದೀರಿ. ನಾನು ಹಾಗೆ ಅದನ್ನ ರತಿ ಕೇಳಿಯಾಗಿ ಭಾವಿಸ್ಲಿಲ್ಲ, ಗಂಭೀರವಾಗಿ ಭಾವಿಸಿದ್ದೆ. ಅರಮನೆಗೆ ಹೋಗು, ಎಲ್ಲಾದ್ರೂ ಹೋಗು, ಅಮ್ಮನೆ ಹೋಗೋಣ ಬನ್ನಿ. ಮೆಲ್ಲ ಮೆಲ್ಲನೆ ಹೋಗೆ ಸತಿ ನೀನು.